ಇದು ಒಂದು ಸಣ್ಣ ಊರಲ್ಲಿ ಹುಟ್ಟಿ ಜಗತ್ತಿನ ಅತಿ ದೊಡ್ಡ ಸಿಇಒ ಆದ ಕಥೆ ಗೈಸ್. ಸೊ ಇವರು ಬಡವರಾಗಿ ಹುಟ್ಟಿದ್ರು, ಸಾವಿರಾರು ಕೋಟಿ ಆದಾಯ ಪಡೆಯುವ ಬುದ್ಧಿವಂತ. ಇವರ ಒಬ್ಬರ ಸ್ಯಾಲ್ರಿ ಮುಂದೆ ದೊಡ್ಡ ದೊಡ್ಡ ಕಂಪನಿಗಳ ವರ್ಷದ ಆದಾಯ ಕೂಡ ಆಡಲ್ಲ, ಅಷ್ಟು ಸ್ಯಾಲ್ರಿ ಬರುತ್ತೆ ಅವರಿಗೆ. ಯಾರು ಇವರು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ನೋಡೋಣ. ಅವರೇ ಗೂಗಲ್ ಸಿಇಒ ಆದ ಸುಂದರ್ ಪಿಚಾಯ್. ಸೊ ಈ ಸುಂದರ್ ಪಿಚಾಯ್ ಅವರ ಫುಲ್ ನೇಮ್ ಏನಂದರೆ ಸುಂದರ್ ರಾಜ್ ಪಿಚಾಯ್ ಅಂತ. ಸೊ ಇವರ ತಂದೆ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದರು. ಸೊ ಇವರ ಮೂಲಕವೇ ಟೆಕ್ನಾಲಜಿ ಬಗ್ಗೆ ಈ ಸುಂದರ್ ಪಿಚಾಯ್ ಅವರಿಗೆ ಆಸಕ್ತಿ ಬಂತು. ಇವರ ಜೀವನದ ತುಂಬ ಸರಳವಾದ ಜೀವನವಾಗಿತ್ತು. ಆಮೇಲೆ ಯೋಚನೆ ಮಾಡಿ ಗೈಸ್, ಒಂದು ಸ್ಕೂಟರ್ ತಗೋಬೇಕಂದ್ರೂ ಇವರಿಗೆ 3 ವರ್ಷ ಟೈಮ್ ಹಿಡಿತು. ಅಂದರೆ ಸುಂದರ್ ಅವರ ಮನೆ ಹೇಗಿತ್ತು ಅಂತ ನೀವು ಯೋಚನೆ ಮಾಡ್ಬೋದು. ಸೊ ತೀರಾ ಬಡವರು ಅಲ್ಲ, ಈ ಕಡೆ ತೀರಾ ಶ್ರೀಮಂತರು ಅಲ್ಲ. ಸೊ ಟೆಕ್ನಾಲಜಿ ಹುಚ್ಚು ಹಿಡಿಸಿದ ಫೋನು ಫ್ರಿಜ್ಜು. ಏನಿದು ಫೋನು ಫ್ರಿಜ್ಜು ಅಂದರೆ, ಸುಂದರ್ ಪಿಚಾಯ್ ಅವರು 12 ವರ್ಷ ಇದ್ದಾಗ ಅವರ ತಂದೆ ಒಂದು ಟೆಲಿಫೋನ್ ತಂದರು ಮನೆಗೆ. ಸೊ ಸುಂದರ್ ಜೀವನದಲ್ಲಿ ಅದೇ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ವಸ್ತು ಆಗಿತ್ತು ಗೈಸ್. ಸೊ ಸುಂದರ್ ಅವರಿಗೆ ಆ ಫೋನ್ನಲ್ಲಿ ಡೈಲ್ ಮಾಡುವ ಎಲ್ಲ ನಂಬರ್ಗಳು ನೆನಪಲ್ಲಿ ಇರುತ್ತಾ ಇತ್ತು. ಆದರೆ ಮಾತ್ರ ಅಲ್ಲ ಗೈಸ್, ಇವಾಗಲೂ ಕೂಡ ಎಲ್ಲ ನಂಬರ್ಗಳು ಮೈಂಡಲ್ಲೇ ಸೇವ್ ಆಗಿದೆ ಈ ಸುಂದರ್ ಪಿಚಾಯ್ ಅವರಿಗೆ. ಸೊ ಈ ಸುಂದರ್ ಪಿಚಾಯ್ ಅವರ ಜೀವನದಲ್ಲಿ ಫ್ರಿಜ್ ತುಂಬ ಪಾತ್ರ ವಹಿಸುತ್ತೆ. ಅದೇನು ಫ್ರಿಜ್ ಅಂದರೆ, ಸೊ ಕೆಲವು ವರ್ಷಗಳ ನಂತರ ಇವರ ಮನೆಗೆ ತುಂಬ ಬೇಡಿಕೆಯಿಂದ ಫ್ರಿಜ್ಜು ತಂದರು. ಸೊ ಆ ಫ್ರಿಜ್ಜು ತಂದಾಗ ಮನೆಯಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಅಂತ ಈ ಸುಂದರ್ ಪಿಚಾಯ್ ಅವರು ತುಂಬ ಗಮನಿಸಿದರು. ಸೊ ಅದು ಏನಂದರೆ, ಸುಂದರ್ ಅವರ ತಾಯಿಗೆ ಪದೇ ಪದೇ ಅಡುಗೆ ಮಾಡೋ ಕೆಲಸ ತಪ್ಪಿತ್ತು, ಮತ್ತು ಟೈಮ್ ತುಂಬ ಸೇವ್ ಆಗ್ತಿತ್ತು. ಸೊ ಇದು ಅವರು ತುಂಬ ಗಮನಕ್ಕೆ ತಗೊಂಡ್ರು ಸುಂದರ್ ಪಿಚಾಯ್ ಅವರು. ಸೊ ಮನುಷ್ಯನ ಜೀವನದಲ್ಲಿ ಟೆಕ್ನಾಲಜಿ ಸರಿಯಾಗಿ ಬಳಸಿಕೊಂಡ್ರೆ ಎಷ್ಟು ಚೆನ್ನಾಗಿ ಅಳವಡಿಕೆ ಮಾಡಿಕೊಂಡು ಹೋಗ್ತೀವಿ, ಸೊ ಅಷ್ಟೇ ಲೈಫು ಸುಲಭ ಆಗುತ್ತೆ ಅಂತ ಅವರು ಯೋಚನೆ ಮಾಡುತ್ತಾ ಹೋದರು. ಆಮೇಲೆ ಟೈಮ್ ಉಳಿಯುತ್ತೆ, ಮತ್ತು ಬೇರೆ ವಿಚಾರಗಳಿಗೆ ನಾವು ಫೋಕಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ ಅನ್ನೋದನ್ನು ಅವರು ಸುಂದರ್ ಪಿಚಾಯ್ ಅವರು ಅರ್ಥ ಮಾಡಿಕೊಂಡರು. ಓದೋದ್ರಲ್ಲಿ ಟಾಪ್ ಸ್ಟೂಡೆಂಟ್ ಆಗಿದ್ದರು ಇವರು ಸುಂದರ್ ಪಿಚಾಯ್ ಅವರು. ಸೊ ಜವಾಹರ್ ಸ್ಕೂಲ್ನಲ್ಲಿ ತಮ್ಮ 10ನೇ ತರಗತಿ ಮುಗಿಸಿ ಚೆನ್ನೈನಲ್ಲಿ ವಾನವಾಡಿ ಸ್ಕೂಲ್ನಲ್ಲಿ 12ನೇ ತರಗತಿಯನ್ನು ಮುಗಿಸಿದರು. ಮುಂದೆ IIT ಖರಗ್ಪುರ್ನಲ್ಲಿ ತಮ್ಮ ಇಂಜಿನಿಯರಿಂಗ್ ಶಿಕ್ಷಣ ಮಾಡಿದರು. ಸೊ ಹೆಚ್ಚಿನ ಓದಿಗೆ ಇವರು ಕ್ಯಾಲಿಫೋರ್ನಿಯಾಗೆ ಹೋದರು. ಸೊ ಅವರು ಫಾರಿನ್ಗೆ ಹೋಗುವಾಗ ಅವರ ವಿಮಾನದ ಟಿಕೆಟು ಅವರ ತಂದೆಯ 1 ವರ್ಷದ ಸ್ಯಾಲ್ರಿ ಆಗಿತ್ತು ರೈಸ್. ಸೊ ಅಷ್ಟು ಅವರು ದುಡಿತಿದ್ರು, ಆ ಲೆವೆಲಿಗೆ ಅವರು ಇದ್ದರು, ಅವರ ಜೀವನ ಇತ್ತು. ಸೊ ಮುಂದೆ 2004ರಲ್ಲಿ ಗೂಗಲ್ ಪ್ರವೇಶ. ಸೊ ಸಣ್ಣ ತಂಡದಲ್ಲಿ ಇವರು ಕೆಲಸ ಮಾಡಿದರು. ಏನಂದರೆ ಇವರಿಗೆ ಗೂಗಲ್ಗೆ ಸೇರೋ ಮುಂಚೆ ಸುಂದರ್ ಪಿಚಾಯ್ ಅವರು MCKinsey ಕಂಪ್ನಿ ಎಂಬ ಕಂಪ್ನಿಯಲ್ಲಿ ಮತ್ತು ಅಪ್ಲೈಡ್ ಮಟೀರಿಯಲ್ನಲ್ಲಿ ಕೆಲಸ ಮಾಡ್ತಿದ್ರು. ಸೊ 2004ರಲ್ಲಿ ಗೂಗಲ್ನಲ್ಲಿ ಕೆಲಸಕ್ಕೆ ಇವರು ಸುಂದರ್ ಪಿಚಾಯ್ ಅವರು ಸೇರಿದರು. ಸೊ ಸುಂದರ್ ಅವರಿಗೆ ಒಂದು ದಿನ ಹೀಗೆ ಒಂದು ಐಡಿಯಾ ಬರುತ್ತೆ. ಅದು ಏನಂದರೆ, ತಮ್ಮದೇ ಆದ ಇಂಟರ್ನೆಟ್ ಬ್ರೌಸರ್ ಯಾಕೆ ನಿರ್ಮಾಣ ಮಾಡಬಾರ್ದು ಅಂತ ಯೋಚನೆ ಬಂತು. ಆಗ ಅವರು ಅವರ ಕಂಪನಿಯಲ್ಲಿರೋ ಸಿಇಒಗೆ ಹೇಳ್ತಾರೆ, ಈ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೇಲೆ ಅಥವಾ ಬೇರೆ ಬೇರೆ ಬ್ರೌಸರ್ಗಳ ಮೇಲೆ ಅವರ ಸಿಇಒ ಇದು ಮಾಡಿದರೆ ಹೇಗಿರುತ್ತೆ ಅಂತ. ಆದರೆ ಅವರ ಸಿಇಒ ಹೇಳ್ತಾರೆ, ಇದೆಲ್ಲ ಆಡ್ರಲ್ಲ ಅಂತ ತಿರಸ್ಕರಿಸ್ಬಿಡ್ತಾರೆ. ಆದರೆ ಪಿಚಾಯ್ ಮಾತ್ರ ಅವರು ತಮ್ಮ ಕನಸನ್ನು ಬಿಡಲಿಲ್ಲ. ಇತರೆ ಪಾರ್ಟ್ನರ್ಗಳೊಂದಿಗೆ ಮಾತನಾಡಿ ಅವರ ಜೊತೆ ತಮ್ಮ ಪ್ಲ್ಯಾನ್ ಎಲ್ಲ ಸ್ಟಾರ್ಟ್ ಮಾಡಿದರು. ಸೊ ಮುಂದೆ ಏನಾಯ್ತಂದರೆ, ಕ್ರೋಮ್ ಪ್ರಾಜೆಕ್ಟ್ನಲ್ಲಿ ಸಕ್ಸಸ್ ಕಂಡ ಪಿಚಾಯ್ ಅದೇ ಟೈಮ್ಗೆ ಸರಿಯಾಗಿ ಏನಾಯ್ತಂದರೆ, ಮೈಕ್ರೋಸಾಫ್ಟ್ ಗೂಗಲನ್ನು ತೆಗೆದುಹಾಕಿ ಬಿಂಡನ್ನು ತನ್ನ ಸರ್ಚ್ ಇಂಜಿನ್ ಅನ್ನಾಗಿ ಮಾಡ್ಕೊಂಡು ಬಿಡ್ತು. ಸೊ ಓಪನ್ ಮಾಡಿದ್ರೆ ಡಿಫಾಲ್ಟಾಗಿ ಗೂಗಲನ್ನು ಸರ್ಚ್ ಇಂಜಿನಾಗಿ ಮಾಡ್ತಿತ್ತು. ಸೊ ಆದರೆ ಅದನ್ನು ಬಿಟ್ಟು ಏನು ಮಾಡ್ತದೆ, ಮೈಕ್ರೋಸಾಫ್ಟು ಬಿಂಡನ್ನು ಡಿಫಾಲ್ಟ್ ಮಾಡ್ಕೊಂಡು ಬಿಟ್ಟರು. ಸೊ ಇದರ ಪರಿಣಾಮ ಏನಾಯ್ತಂದ್ರೆ, ಸುಮಾರು 300 ಮಿಲಿಯನ್ ಅಂದರೆ 300 ಕೋಟಿ ಯೂಸರನ್ನು ಒಂದೇ ದಿನದಲ್ಲಿ ಇದು ಕಳ್ಕೊಂಡ್ಬಿಡ್ತು. ಆದರೆ ಸುಂದರ್ ಅವರ ತಂಡ ಏನು ಮಾಡ್ತಂದರೆ, ಸ್ವಲ್ಪ ವೇರಿಯೇಷನ್ನು ಮತ್ತು ಮಾರ್ಪಾಡು ಮಾಡಿ 80% ಯೂಸರನ್ನು ವಾಪಸ್ ತರುವಲ್ಲಿ ಇವರು ಯಶಸ್ವಿಯಾದರು.
ಸೊ ಆಗ ಸುಂದರನ್ನು ಕರೆದು ಅವರ CEO ಹೇಳ್ತಾರೆ, ಕ್ರೋಮ್ ಪ್ರಾಜೆಕ್ಟ್ ಕೇಳ್ತಿದ್ಯಲ್ವಾ, ಸೊ ಆಗ ಸೊ ನಾನು ಇವಾಗ ಪರ್ಮಿಷನ್ ಕೊಡ್ತೀನಿ ನೋಡು ಬೇಗ ಮಾಡಿ ಅಂತ CEO ಹೇಳಿದರು. ಸೊ ಸುಂದರ್ ಅವರು ಏನು ಮಾಡಿದ್ರು ಅಂದರೆ, ತಮ್ಮ ನೇತೃತ್ವದಲ್ಲಿ ಇದ್ದ ನಿರ್ಮಾಣವಾದ ಕ್ರೋಮ್ ಇರುತ್ತಲ್ವ, ಸೊ ಇಡೀ ಜಗತ್ತಲ್ಲೇ ಸೂಪರ್ ಹಿಟ್ ಮಾಡಿಬಿಟ್ರು. ಸೊ ಕ್ರೋಮಿಂದ ಕ್ರೋಮ್ ಸ್ಟಾರ್ಟ್ ಮಾಡಿ ಅದು ಇಡೀ ಜಗತ್ತಿಗೆ ಸೂಪರ್ ಹಿಟ್ ಆಯಿತು. ಈಗ ಎಲ್ಲೆಲ್ಲಿಯೂ ಕ್ರೋಮ್ ಬ್ರೌಸರನ್ನೇ ಯೂಸ್ ಮಾಡ್ತಾರೆ. ಸೊ ಅಲ್ಲಿಂದ ಸುಂದರ್ ಪಿಚಾಯ್ ಅವರ ದೂರದೃಷ್ಟಿಯ ಟೆಕ್ ಲೀಡರ್ ಅಂತ ಗುರುತಿಸೋಕ್ಕೆ ಶುರುವಾಯಿತು. ಇನ್ನು ಮುಂದೆ 2015 ಗೂಗಲ್ CEO ಆಗಿ ನೇಮಕ ಆದರು. ಸೊ ಇದು ಸುಂದರ್ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಕೂಡ ರೈಸ್. ಸೊ ಹೀಗೆ ಒಂದೊಂದೇ ಹಂತ ಮೇಲೇರಿದ ಸುಂದರ್ ಪಿಚಾಯ್ ಅವರು ನೋಡುತ್ತಲೇ CEO ರೇಸು ಬಂದುಬಿಡ್ತು ಇವ್ರಿಗೆ, ಒಂದಾದಮೇಲೆ ಒಂದು ಅಂತ. ಸೊ ಯಾವುದಂದರೆ, ಮೊದಲು ಗೂಗಲ್ CEO ಆಗೋ ಮೊದಲು ಗೂಗಲ್ CEO ಆಗೋಕ್ಕಿಂತ ಮುಂಚೆ ಇವರಿಗೆ ಮೈಕ್ರೋಸಾಫ್ಟ್ ಮತ್ತು ಟ್ವಿಟರ್ CEO ಆಗೋ ಆಫರ್ ಕೂಡ ಬಂದಿತ್ತು. ಆದರೆ ಏನಾಯ್ತಂದರೆ, ಗೂಗಲ್ ಅವರು ತುಂಬ ಬೋನಸ್ಸು ಕೊಟ್ಟು ಬಿಟ್ಟು ಅವರನ್ನು ಅಲ್ಲೇ ಉಳಿಸಿಕೊಂಡಿತ್ತು. ಸೊ ಅಂತಿಮವಾಗಿ 2015 ಆಗಸ್ಟ್ 10 ಸುಂದರ್ ಪಿಚಾಯ್ ಅವರು CEO ಆಗಿ ನೇಮಕ ಮಾಡಿಕೊಂಡರು. ಸೊ ಸುಂದರ್ ಅವರ ಸಾಧನೆಗೆ ಏನು ಕಾರಣ ಅಂದರೆ, ಅವರ ಸರಳ ಸ್ವಭಾವ ಕೂಡ ಕಾರಣವಾಯಿತು ಗೈಸ್. ಸೊ ಹಾಗೆ ನಮ್ಮ ಕನಸನ್ನು ನಾವು ಯಾವತ್ತೂ ಬಿಡಕ್ಕೆ ಹೋಗಬಾರ್ದು. ನಾವು ಯಾವಾಗಲೂ ನಮ್ಮ ಕನಸನ್ನು ಅದನ್ನು ಸ್ವಲ್ಪ ಮಾಡ್ತಾ ಮಾಡ್ತಾ ಹೋದರೆ ಒಂದು ದಿನ ಅದೇ ದೊಡ್ಡದಾಗಿ ಬೆಳೆಯುತ್ತೆ ಗೈಸ್. ಹಾಗೆ ಸಾಧನೆ ಮಾಡುವವರು ಕೂಡ ಸರಳ ಸ್ವಭಾವ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಈ ಸಕ್ಸಸ್ ಫ್ರೆಂಡ್ಸನ್ನು ಸಬ್ಸ್ಕ್ರೈಬ್ ಮಾಡಿ.